ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಹಿಟ್ಲರ್ ಕಲ್ಯಾಣ ಅನ್ನುವಂತಹ ಸೀರಿಯಲ್ ಜನತೆಗೆ ಈಗಾಗಲೇ ಇಷ್ಟವಾಗಿದ್ದು, ಈ ಸೀರಿಯಲ್ನಲ್ಲಿ ಎಜೆ ಹಾಗೆ ಲೀಲಾಳ ಜೋಡಿ ಕೂಡ ಜನರಿಗೆ ನೆಚ್ಚಿನ ಜೋಡಿಯಾಗಿರುವಂಥದ್ದು. ಇದೀಗ ಇದೇ ಸೀರಿಯಲ್ಗೆ ಇನ್ನೊಂದು ಹೊಸ ಜೋಡಿಯ ಆಗಮನವಾಗ್ತಾ ಇದೆ. ಬರ್ತಾ ಇರುವಂತಹ ಈ ಒಂದು ಹೊಸ ಜೋಡಿ ಇದಕ್ಕೂ ಮೊದಲು ಜೀ ಕನ್ನಡದಲ್ಲೇನೆ ಪಾಪ್ಯುಲರ್ ಜೋಡಿಯಾಗಿ ಹೊರಹೊಮ್ಮಿತ್ತು. ಈ ಜೋಡಿ ಸದ್ಯದಲ್ಲೇನೆ ಹಿಟ್ಲರ್ ಕಲ್ಯಾಣದಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿದ್ದು, ಸೀರಿಯಲ್ನಲ್ಲಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ನೀಡಲಿರುವಂಥದ್ದು. ಸೊ ಬನ್ನಿ ಹಾಗಾದರೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇರುವಂತಹ ಈ ಜೋಡಿಗಳ ಪಾತ್ರಗಳ ಹೆಸರೇನು, ಹಾಗೆಯೇ ಈ ಪಾತ್ರಗಳನ್ನು ನಿರ್ವಹಿಸ್ತಾ ಇರುವಂತಹ ನಿಜವಾದ ನಟ ನಟಿಯರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಿಮಗೂ ಕೂಡ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ, ಈ ಹಿಂದೆ ಬ್ರಹ್ಮಗಂಟು ಅನ್ನುವಂತಹ ಸೀರಿಯಲ್ನಲ್ಲಿ ದತ್ತಾ ಹಾಗೆಯೇ ಪಿಂಕಿ ಅನ್ನುವಂತಹ ಜೋಡಿ ಇತ್ತು. ಈ ಒಂದು ಜೋಡಿ ಸಖತ್ ಪಾಪ್ಯುಲರ್ ಜೋಡಿಯಾಗಿತ್ತು. ಇವಾಗ ಇದೇ ಜೋಡಿ ಬೇರೆ ಹೆಸರಿನಲ್ಲಿ ಅಂತ ಹೇಳಿದ್ರೆ ವಿಕ್ರಮ್ ಹಾಗೆಯೇ ಛಾಯಾ ಅನ್ನುವಂತಹ ಹೆಸರಿನಲ್ಲಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ಗೆ ಎಂಟ್ರಿನ ಕೊಡ್ತಾ ಇರುವಂಥದ್ದು. ಈ ಒಂದು ಪಾತ್ರಗಳನ್ನು ಮಾಡ್ತಾ ಇರುವಂತಹ ನಟ ನಟಿಯರ ಹೆಸರು ಏನು ಅಂತ ನೀವು ತಿಳ್ಕೊಳ್ಳೋದಾದರೆ, ವಿಕ್ರಮ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ನಟನ ಹೆಸರು ಹರ್ಷ ಸಿ ಎಂ ಗೌಡ ಅನ್ನೋದಾಗಿದ್ದು, ಇನ್ನು ನಟಿ ಯಾರು ಅಂತ ನೀವು ಕೇಳೋದಾದರೆ ಛಾಯಾ ಪಾತ್ರವನ್ನು ಮಾಡ್ತಾ ಇರುವಂತಹ ನಟಿಯ ನಿಜವಾದ ಹೆಸರು ಶೋಭಿತಾ ಶಿವಣ್ಣ ಅನ್ನೋದಾಗಿರುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.